ವೀಕ್ಷಕರೇ, ಕೆಲವೊಂದು ಬಾರಿ ನಾವು ಗಮನಿಸಿರ್ತೀವಿ, ಕೇಳಿರ್ತೀವಿ, ನೀವು ಕೂಡ ನೋಡಿರ್ತೀರ, ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಕೆಲವು ಬಾರಿ ಭಾಷಣಗಳಲ್ಲಿ ಕೇಳಿರ್ತೀವಿ, ಕೆಲವೊಂದಷ್ಟು ಜಾಹೀರಾತುಗಳಲ್ಲಿ ಕೂಡ ನೋಡಿರ್ತೀವಿ. ಇದು ಇಷ್ಟಕ್ಕೆ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಕೆಲವು ಬಾರಿ ನಮಗೆ ಅನಿಸ್ಬಿಡುತ್ತೆ. ಯಾಕೆಂದರೆ ಇಂತಹ ಹೆಣ್ಣು ಮಕ್ಕಳಿಗೆ ಎಷ್ಟೋ ಸಲ ರಕ್ಷಣೆ ಇಲ್ದಂಗೆ ಆಗುತ್ತೆ. ಕೆಲವು ಬಾರಿ ಅವ್ರ ಮೇಲೆ ಆಗುವಂತಹ ದೌರ್ಜನ್ಯಗಳ ಬಗ್ಗೆ ನಾವೆಲ್ಲರೂ ಕೂಡ ಮಾತನಾಡ್ತೀವಿ, ಎರಡು ಮೂರು ದಿನ ಮಾತನಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಆ ಒಂದು ವಿಚಾರಕ್ಕೆ ಅರ್ಥ ಸಿಗದೇ ಇಲ್ಲ ಅಲ್ವಾ? ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಗಮನಿಸಿರ್ಬೋದು ಕೆಲವೊಂದಷ್ಟು ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ವಸತಿ ಶಾಲೆ ಅನ್ನೋ ವಿಚಾರಗಳು ನೀವು ಕೇಳಿರ್ತೀರ. ನೀವು ಕೂಡ, ನಿಮ್ಮ ಮನೆ ಮಕ್ಕಳು ಯಾರಾದರೂ ಕೂಡ ಇಂತಹ ಒಂದು ವಸತಿ ಶಾಲೆಗಳಲ್ಲಿ ಇರ್ತಾರೆ, ಉಳ್ಕೊಂಡಿರ್ತಾರೆ. ಆದರೆ ಕೆಲವೊಂದಷ್ಟು ತಲೆಕೆಟ್ಟಂತಹ ಅಧಿಕಾರಿಗಳು, ಬೇಜವಾಬ್ದಾರಿ ಇರುವಂತಹ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಮಾಡುವಂತಹ ಕಾಮಗಾರಿಗಳಿಗೆ, ಬೇಕಾಬಿಟ್ಟಿಯಾಗಿ ವಸತಿ ಶಾಲೆಗಳನ್ನ ಒದಗಿಸುವಂತಹ ಒಂದು ವಿಚಾರಗಳಿಗೆ ಅಲ್ಲಿನ ಪೋಷಕರಾಗಿರ್ಬೋದು, ಅವರ ಮಕ್ಕಳುಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಅಧ್ವಾನಕ್ಕೆ ಬಲಿಯಾಗಬೇಕಾಗುತ್ತೆ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಬೇಟಿ ಬಚಾವೋ ಭೇಟಿ ಪಡಾವೋ ಜಾಹೀರಾತಿಗೆ ಸೀಮಿತವಾಯ್ತಾ ಇದನ್ನೋ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಭಾಷಣಕ್ಕೆ ಮತ್ತು ಕಡತಕ್ಕೆ ಮಾತ್ರ ಅನ್ವಯಿಸುತ್ತಾ ಈ ಮಾತು ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿ ಕಾಡ್ತಿರುವಂಥದ್ದು. ಯಾಕಂದರೆ ಇಂದು ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಸಿಗ್ತಾ ಇಲ್ಲ. ವಸತಿ ನಿಲಯಗಳ ನರಕ ಯಾತನೆ ಸಮಸ್ಯೆ ನಿಜಕ್ಕೂ ಕೂಡ ಆ ಹೆಣ್ಣು ಮಕ್ಕಳಲ್ಲಿ ಅನುಭವಿಸ್ತಾ ಇದ್ದಾರೆ. ಪಾವಗಡದ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳ ವಸತಿ ಶಾಲೆ ಏನಿದೆ, ಇದರ ಒಂದು ಕರ್ಮ ಕಾಂಡ ಇದು. ಸುಮಾರು 3-4 ಕಿಲೋಮೀಟರ್ ಪ್ರತಿನಿತ್ಯ ವಸತಿ ಶಾಲೆಗೆ ನಡಿಬೇಕು ಆ ಹೆಣ್ಣುಮಕ್ಕಳು. 8 ಕಿಲೋಮೀಟರ್ ನಡೆಯುವಂತಹ ಪರಿಸ್ಥಿತಿ ಅಲ್ಲಿನ ಹೆಣ್ಣುಮಕ್ಕಳದ್ದು, ಆ ಭಾಗದ ಹೆಣ್ಣುಮಕ್ಕಳದ್ದು ಆಗಿದೆ. ಜೊತೆಗೆ ಈ ವಸತಿ ನಿಲಯ ನಿರಸನ ಪ್ರದೇಶದಲ್ಲಿರುವುದೇ ದೊಡ್ಡ ಆತಂಕ. ಅಂದರೆ ಅಲ್ಲಿ ಜನನಿಬಿಡ ಪ್ರದೇಶ ಏನಿರಲ್ವಲ್ಲ, ಅಲ್ಲಿ ಈ ಒಂದು ವಸತಿ ನಿಲಯವನ್ನು ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಪಾವಗಡದಿಂದ ಸ್ಥಳಾಂತರ ಮಾಡಲು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾವ ಉದ್ದೇಶಕ್ಕೆ, ಯಾವ ಪುರುಷಾರ್ಥಕ್ಕೆ ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಇವರು? ಹೆಣ್ಣು ಮಕ್ಕಳ ವಸತಿ ಶಾಲೆ ಆದ್ದರಿಂದ ಕಾವಲುಗಾರರು ಹೆಣ್ಣುಮಕ್ಕಳೇ ಇರ್ತಾರೆ ಅಲ್ಲಿ, ಗಂಡು ಮಕ್ಕಳಿಗೆ ಇರಲ್ಲ. ಈ ಹಿನ್ನೆಲೆಯಲ್ಲಿ ತೊಂದರೆ ಆದಲ್ಲಿ ಯಾರು ಜವಾಬ್ದಾರಿ ಆಗಾದರೆ? ಹೀಗಂತ ಪ್ರಶ್ನೆಯಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿನ ನಾಗರಿಕರು, ಜೊತೆಗೆ ಅಲ್ಲಿನ ಪೇರೆಂಟ್ಸ್ಗಳು. ಪ್ರಜ್ಞಾವಂತ ನಾಗರಿಕರಿಂದ ಈ ವಸತಿ ನಿಲಯಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮಕ್ಕಳ ಸಮಸ್ಯೆಗೆ ಯಾರು ಸ್ಪಂದಿಸುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ. ಇಲ್ಲಿ SC ST OBC ಇತರೆ ಸಮುದಾಯದವರೆಗೂ ಇದೇ ರೀತಿ ಸಮಸ್ಯೆಯಲ್ಲಿ ಕಾಡ್ತಾ ಇದೆ. ನಿಜ, ನಾವು ಕೆಲವು ಬಾರಿ ನೋಡಿರ್ತೀವಿ ಈ ಒಂದಷ್ಟು ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಈ ರೀತಿಯಾಗಿ ವಸತಿ ಶಾಲೆಗಳನ್ನ ಮಾಡ್ತಾರೆ. ಯಾವುದೋ ಒಂದು ಜಾಗದಲ್ಲಿ ಆ ಜಾಗ ಖಾಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ತಗೊಂಡೋಗ್ಬಿಟ್ಟು ಒಂದಷ್ಟು ದೂರ ವಸತಿ ಶಾಲೆ ಮಾಡುವಂಥದ್ದು. ಅವ್ರಿಗೇನು, ಒಂದು ವಸತಿ ಶಾಲೆ ಮಾಡ್ತಾರೆ, ಅಲ್ಲಿ ಉಳ್ಕೊಳ್ತಾರೆ, ಅವ್ರ ಕಷ್ಟ ಏನಾದರೂ ಮಾಡ್ಕೊಳ್ಳಿ. ಜೊತೆ ಗಮನಿಸಬೇಕಾಗಿರೋ ಅಂಶ ಏನಂತಂದರೆ, ಅಲ್ಲಿ ವಸತಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ ವಸತಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳೇ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿರುವಂಥದ್ದು, ಅವರೇ ಅಲ್ಲಿನ ಜವಾಬ್ದಾರಿನ ವಹಿಸ್ಕೊಂಡಿರ್ತಾರೆ. ಇಂತಹದ್ರಲ್ಲಿ ಇವರು ಒಂದಷ್ಟು 3-4 ಕಿಲೋಮೀಟರ್ ದೂರ ಯಾವುದೋ ಕಾಡು ಮಧ್ಯ ತಗೊಂಡೋಗಿ ಈ ರೀತಿಯಾಗಿ ಮಾಡಿದ್ರೆ, ವಸತಿ ಶಾಲೆಗಳನ್ನ ಮಾಡಿದ್ರೆ, ಯಾರ್ರಿ ಅದನ್ನ ನೋಡ್ಕೊಳ್ತಾರೆ? ಯಾರ್ರಿ ಸೆಕ್ಯೂರಿಟಿ? ಯಾರ್ರಿ ಅದು? ಯಾವುದೋ ಕಾಡು ಮಧ್ಯೆ ಮಾಡಿರ್ತಾರೆ, ದಿನ ಓಡಾಡ್ಬೇಕಲ್ಲಿ, ಕತ್ತಲೆ ಆದ್ರೆ ಯಾರು ಸಿಗೋದಿಲ್ಲ ಅಲ್ಲಿ, ಅಲ್ಲಿ ಕಾಡು ಪ್ರಾಣಿಗಳಿರುವಂತಹ ಜಾಗ ಅದು, ಯಾರು ಬರ್ತಾರೆ? ಹಾಗಾದ್ರೆ ಸ್ವಲ್ಪನೂ ಕೂಡ ಪ್ರಜ್ಞೆ ಮಾಡುವ ಅವ್ರಿಗೆ. ಅದೇ ರೀತಿಯಾಗಿ ಆದ್ರೆ ಇವರ ಮಕ್ಕಳುಗಳನ್ನು ಕೂಡ ಅದೇ ರೀತಿ ವಸತಿ ಶಾಲೆಗಳಿಗೆ ಹಾಕ್ತಾರಾ? ಈ ಪ್ರಶ್ನೆಗಳನ್ನ ಅಲ್ಲಿನ ಪೇರೆಂಟ್ಸ್ಗಳು ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿರುವಂತಹ ಮಕ್ಕಳೆಲ್ಲ ಕಡು ಬಡವರೇ ಆಗಿರ್ತಾರೆ. ಆ ತಂದೆ ತಾಯಿಗಳು ಕೂಡ ಬೇರೆ ಯಾವುದೋ ಒಂದು ಕೆಲಸಕ್ಕೆ, ದಿನನಿತ್ಯ ಬೆಳಗ್ಗೆ ಆದರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮಕ್ಕಳು ಕೂಡ ಓದಬೇಕು, ಜೊತೆಗೆ ಓದದಲ್ದೆ ಉಳ್ಕೊಳ್ಳಿಕ್ಕೆ ಅಂತ ವಸತಿ ಶಾಲೆಗಳು ಇರ್ತಾವಲ್ಲ, ಅಲ್ಲಿ ತಗೊಂಡೋಗಿ ಯಾವುದೋ ಒಂದು ಜಾಗದಲ್ಲಿ ಮಾಡಿಬಿಡೋದು.
ಅವ್ರಿಗೇನು ಜಾಗ ಸಿಕ್ತು, ಒಂದು ಟೆಂಡರ್ ಸಿಕ್ತು, ಮಾಡ್ಕೊಂಡ್ರು, ಮುಗಿದ ಕೆಲಸ ಅಷ್ಟೇ. ಅಲ್ಲಿನ ಕಷ್ಟ ಯಾರು ಬೇಕಾದ್ರೂ ಅನುಭವಿಸ್ಕೊಳ್ಳಿ. ನಾಳೆ ದಿನ ಏನಾರ ಸಮಸ್ಯೆ ಆದಾಗ ಎಲ್ಲರೂ ಕೂಡ ಬಂದ್ಬಿಡು, ಅಯ್ಯೋ ಹಿಂಗೆ ಆಗೋಯ್ತಲ್ಲ, ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಎಲ್ಲರೂ ಕೂಡ ಮಾತನಾಡ್ತೀವಿ. ಇವಾಗ ಈ ರೀತಿ ಆಗ್ಬಾರ್ದಾಗಿತ್ತು, ಇದನ್ನು ಖಂಡಿಸ್ತೀವಿ ಅಂತ ಎಷ್ಟು ದಿನ ಮಾತಾಡ್ತೀವಿ? ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಮಾತನಾಡಲ್ಲ ನಾವ್ಯಾರೂ. ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಮಾತನಾಡಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿತಾ ಇದ್ವಿ. ಇವತ್ತು ಎರಡು ದಿನ ಮೂರು ದಿನ ಮಾತನಾಡೋದು ಸುಮ್ಮನೆ ಆಗ್ಬಿಡೋದು. ಯಾಕೆಂದರೆ ಸಮಸ್ಯೆ ನಮ್ಮ ಮನೆಯದಲ್ವಲ್ಲ ಸಮಸ್ಯೆ ಅದು. ಹಾಗಾಗಿ ನಾವ್ಯಾರು ಕೂಡ ಅಷ್ಟು ಇನ್ವಾಲ್ವ್ ಆಗಲ್ಲ. ಅದೇ ರೀತಿ ಅಧಿಕಾರಿಗಳು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಬರುವಂಥವರೆಲ್ಲ ಹೆಣ್ಮಕ್ಳು ಇರ್ತಾರೆ, ಅಷ್ಟು ದೂರ ಟ್ರಾವೆಲ್ ಮಾಡಬೇಕು, ಹೆಣ್ಮಕ್ಳಿಗೆ ಅವ್ರದೇ ಆದಂತಹ ಸಮಸ್ಯೆಗಳಿರ್ತವೆ. ಜೊತೆಗೆ ರೋಡಲ್ಲಿ ಹೋಗಬೇಕಾದ್ರೆ ಒಂದಷ್ಟೇನೋ ಸಮಸ್ಯೆಗಳಾಗ್ಬೋದು. ಇವೆಲ್ಲವನ್ನೂ ಕೂಡ ಆಲೋಚನೆ ಮಾಡಿ ಮಾಡಬೇಕಾಗುತ್ತೆ. ನೋಡಿ, ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಒಪ್ಕೊಳ್ಳೋಣ, ಎಲ್ಲ ಓಕೆ, ನಿಮ್ಮ ಕಾರ್ಯಕ್ಕೆ ಒಂದಷ್ಟು ಲಾಗನೆ ಸಿಗುತ್ತೆ, ಅದು ಅನುಕೂಲಕರವಾಗಿದ್ದರೆ ಮಾತ್ರ ಅಷ್ಟೇ, ಬೇರೆ ಯಾವುದೂ ಇಲ್ಲ. ನೋಡಿ, ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಈ ರಸ್ತೆಗಳಲ್ಲಿ ದಿನನಿತ್ಯ ಹೋಗಬೇಕು. ನೀವು ಅವಾಗಲೇ ಇದಕ್ಕೂ ಮುಂಚೆ ತೋರಿಸಿದ್ವಿ, ಅದು ಆ ವಸತಿ ಶಾಲೆ ಕಟ್ಟಡ ಏನಿದೆ, ಅದು ದಿನನಿತ್ಯ ಈ ಒಂದು ವಸತಿ ಶಾಲೆ ಕಟ್ಟಡ ಇದು, ಗಮನಿಸ್ಬೋದು. ಭಾಳ ಅದ್ಭುತವಾಗಿದೆ, ಒಪ್ಕೊಳ್ಳೋಣ. ಹೊರಗಡೆಯಿಂದ ಒಳಗಡೆ ಏನೇನು ಅಧ್ವಾನ ಮಾಡಿದ್ರೂ ಗೊತ್ತಿಲ್ಲ ಇನ್ನೂ ಅವರು, ಅದೆಷ್ಟು ದಿನ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಆ ನೊಂದಿರುವಂತಹ ಮಕ್ಕಳಾಗಿರ್ಬೋದು, ಅಲ್ಲಿನ ಪೇರೆಂಟ್ಸ್ ಆಗಿರ್ಬೋದು, ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ನೀವು ಯಾವುದೇ ಒಂದು ಈ ರೀತಿಯಾದಂತಹ ಪ್ರೀ ಪ್ಲ್ಯಾನ್ಡ್ ಇಲ್ಲದೇ ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗೋದಿಲ್ಲ, ನಿಜಕ್ಕೂ ತೊಂದರೆ ಆಗುತ್ತೆ, ಮಾಡೋ ಕೆಲಸನೂ ಕೂಡ ವ್ಯರ್ಥ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಯಾಕೆ ಈ ರೀತಿ ಮಾಡ್ತೀರಾ, ಅಥವಾ ನಿಮ್ಮ ಉದ್ದೇಶಗಳೇನಾಗಾದ್ರೆ? ಇವೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾವ ಜನಪ್ರತಿನಿಧಿ ಕೂಡ ಅಲ್ಲಿ ನಮ್ಮನ್ನು ಬಂದು ಕೇಳ್ತಾ ಇಲ್ಲ. ನಾವು ದಿನನಿತ್ಯ ಆದರೆ ನಮ್ಮ ಕೆಲಸಗಳಿಗೆ ಹೋಗ್ಬೇಕು, ನಾವು ಹೊಟ್ಟೆ ಪಾಡೋ, ನಾವು ಕೆಲಸ ಮಾಡಬೇಕು, ಕೂಲಿ ಕೆಲಸ ಮಾಡಬೇಕು, ಜೊತೆಗೆ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಅಲ್ಲಿನ ತಂದೆ ತಾಯಿಗಳು ಆರೋಪಗಳು ಮಾಡ್ತಾರೆ. ಯಾವುದೋ ಒಂದು ಬೆಟ್ಟದ ತಪ್ಪಲಿನಲ್ಲಿ ತಗೊಂಡೋಗಿ ನಿರ್ಮಾಣ ಮಾಡ್ತಾರೆ. ಕಾಡು ಪ್ರಾಣಿಗಳು ಕೂಡ ಓಡಾಡ್ತಾವ ಜಾಗದಲ್ಲಿ, ಜನ ಓಡಾಡುವಂಥ ಜಾಗನೂ ಅಲ್ಲ. ಹೆಂಗೆ ಇದೆಲ್ಲ ನಿರ್ಮಾಣ ಮಾಡ್ತೀರಾ? ನಿಮ್ಗೆ ಅಷ್ಟು ಕೂಡ ನಿಮ್ಗೆ ಗೊತ್ತಾಗಲ್ವಾ? ಅಷ್ಟು ಗೊತ್ತಾಗಲ್ಲ ನಿಮ್ಗೇನು? ಶಾಲೆ ಅಕ್ಕಪಕ್ಕ ಒಂದು 100 ಮೀಟ್ರ್, 100 ಮೀಟ್ರ್ ಮ್ಯಾಕ್ಸಿಮಮ್, 1 ಕಿಲೋಮೀಟ್ರಾ? ಓಕೆ, ಒಪ್ಕೊಳ್ಳೋಣ, ಏನೋ ಜಾಗ ಇಲ್ಲ ಬಿಡಿ, ಏನೋ ಮಾಡಿಬಿಟ್ಟಿದ್ರೆ ಅನ್ನೋದಕ್ಕೆ 4-5 ಕಿಲೋಮೀಟ್ರ್ ದೂರ ನೀವು ಮಾಡ್ತೀರಾ ಅಂತಂದರೆ ಏನು ಮಾಡಬೇಕಾಗದು? ಇವರೆಲ್ಲರೂ ಕೂಡ ಇಲ್ಲಿ ನೋಡಿ, ಈ ದೃಶ್ಯಾವಳಿಗಳ ಗಮನಿಸಿದ್ರೆ ಇಲ್ಲಿ ಇನ್ನೊಂದಷ್ಟು ವಿದ್ಯಾರ್ಥಿಗಳಿರ್ತಾರೆ, SC/ST ಆಗಿರ್ಬೋದು ಅಥವಾ OBC ಆಗಿರ್ಬೋದು. ಈ ಒಂದಷ್ಟು ವಿದ್ಯಾರ್ಥಿಗಳು ಅಲ್ಲಿ ನಡೆದು ಹೋಗುವಂತಹ ದೃಶ್ಯಾವಳಿಗಳನ್ನ ನಮ್ಮ ಪ್ರತಿನಿಧಿ ನಿಮಗೆ ಶೂಟ್ ಮಾಡಿದೆ. ನೋಡಿ, ಈ ದೃಶ್ಯಾವಳಿಗಳು ನೋಡಿ ಪಾಪ, ಇವರೆಲ್ಲರೂ ಕೂಡ ಮನೆ ಕಡೆ ಪೇರೆಂಟ್ಸ್ಗಳೆಲ್ಲ ಕಡೆ ದಿನನಿತ್ಯ ಬೆಳಗ್ಗೆ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಕಾಲೇಜಿಗೆ ಓದ್ತಿರೋ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನಡ್ಕೊಂಡು ಹೋಗ್ಬೇಕು. ಏನನ್ಸುತ್ತೆ ಹೇಳಿ ಅದು? ನೀವು ಏನಕ್ಕೆ ಇದೆಲ್ಲ ಮಾಡ್ತಾರೆ ಅಂತಂದ್ರೆ, ಈ ವಸತಿ ಶಾಲೆಗಳಾಗಿರ್ಬೋದು ಇವೆಲ್ಲವೂ ಏನಕ್ಕೆ ಮಾಡ್ತಾರೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಕರು ಬಿಡುವ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ಯೋಜನೆಗಳನ್ನ ತಗೊಂಡು ನೀವೆಲ್ಲರೂ ಕೂಡ ಕೆಲಸ ಮಾಡ್ಕೊಡ್ತೀರಾ. ಒಪ್ಕೊಳ್ಳೋಣ, ಬೆಸ್ಟ್, ಸೂಪರ್, ನೀವು ಮಾಡೋ ಕೆಲಸಗಳು ನಿಜಕ್ಕೂ ಅದ್ಭುತ. ಆದ್ರೆ ಎಲ್ಲಿ ಮಾಡ್ತಿದ್ದೀರಾ ನೀವೆಲ್ಲರೂ ಕೂಡ? ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ತಾನೇ ಇವೆಲ್ಲ ಕೂಡ ಮಾಡ್ತಿರುವಂಥದ್ದು. ಅಲ್ಲಿನ ಮಕ್ಕಳ ಒಂದು ಓದ್ಲಿಕ್ಕಾಗಿರ್ಬೋದು ಎಲ್ಲವೂ ಕೂಡ ಪ್ರೋತ್ಸಾಹ ನೀಡಲಿಕ್ಕೆ ಇವೆಲ್ಲವೂ ಕೂಡ ಮಾಡ್ತೀರಾ, ಬನ್ನಿ ಓದಿ, ನಿಮಗೆಲ್ಲ ಫೆಸಿಲಿಟೀಸ್ನ ಕೊಡ್ತೀವಿ ಅಂತ ಈ ರೀತಿಯಾದಂತಹ ಗಮನದಾರಿ ಕೆಲಸಗಳನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಎಲ್ಲರೂ ಕೂಡ ಬೇಸರ ಆಗೋ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ತಂದೆ ತಾಯಿಗಳು. ಇದ್ರ ಬಗ್ಗೆ ಒಬ್ರು ಮಾತನಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಯಾಕೆ ಬಡ ಮಕ್ಕಳಿಗೆ ಮಾತ್ರ ಇದ್ಗೆ ಇಲ್ಲಿ ಮಾಡ್ತೀರ? ಅಧಿಕಾರಿಗಳು ನಮ್ಮ ಇನ್ನ ಬೇರೆ ಅವರೆಲ್ಲ ಬಿಲ್ಲು ಅವರೆಲ್ಲರೂ ಬಂದಿರಿ, ಸೇರಿಬಿಟ್ರೆ ನಾವು ಸೇರಕ್ಕೆ ರೆಡಿ. ನಮಗೆ ಮಾತ್ರ ಬಂದು ಇದು ಕಾಡಲ್ಲಿ ಇದು ಕಟ್ಬಿಟ್ಟು ಸೇರ್ರಿ ಅಂದರೆ ಇದಕ್ಕೆ ಯಾರು? ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ಗಮನಕ್ಕೆ ತಂದಿದ್ದೀರಾ? ಹಿಂಗೆ ನೀವು ಇಲ್ಲಿ ಇಷ್ಟು ದೂರ ಕಟ್ಟಿರೋದು ಯಾಕೆ ಅಂತ ಹೇಳಿ ಕೇಳಿದ್ರ? ಇಲ್ಲ ಸರ್, ಯಾರು ಕೇಳಿಲ್ಲ. ನನ್ನ ಹೆಸರು ಬಂದು ಚಾಂದ್ ಭಾಷಾ ಅಂತ. ನನ್ನ ಮಗಳು ಇದು ವೇಣುಗೋಪಾಲ್ ಸ್ಕೂಲ್ನಾಗ ಓದ್ತಾರೆ, ಇಲ್ಲಿ ಹಾಸ್ಟೆಲ್ನಾಗ ಹಾಕಿದ್ವಿ. ಯಾವ ಹಾಸ್ಟ್ಲು? ಇಲ್ಲಿ ಅಲ್ಪಸಂಖ್ಯಾ ಹಾಸ್ಟೆಲ್ಗೆ, ಅಲ್ಲಿ ಹತ್ರ ಇತ್ತು, ಇಲ್ಲಿ ತಗೊಬಂದು ಇಲ್ಲ ಹಳ್ಳಿ ಇಲ್ಲೂ
ಕಾರ್ಡ್ ಕಂಪನಿಗೆ ಹಾಕ್ಬಿಟ್ಟಿದ್ದೀರಲ್ಲ ಹಾಸ್ಟ್ಲು, ಯಾರು ಕೇಳಿ ಇದಾಗಿದ್ದೀರ ನೀವು? ಒಬ್ರು ಸಿಂಗಲ್ ಬರಕಾಗಲ್ಲ ಅಂತ ಜಾಗ ತಗೊಬಂದು ಹಾಸ್ಟ್ಲು ನೀವು ಕಟ್ಟಿಸ್ಬಿಟ್ಟು ಯಾರು ಕೇಳಿದೀರ? ಯಾರು ಇಲ್ಲ, ಅಲ್ಲಿ ನಮ್ಗೆ ಚೆನ್ನಾಗಿತ್ತು. ತಗೊಬಂದು ಇಲ್ಲಿ ಅಷ್ಟು ದೂರ ಆಗ್ಬಿಟ್ರೆ ಸಿಂಗಲ್ ಹೋಗಿ ಬರಕು ಎಷ್ಟು ಕಷ್ಟ ಆಗ್ತದೆ. ಏನ್ ಗಂಡ್ ಮಕ್ಳು ಹೋಗೋಕೆ ಸ್ವಲ್ಪ ರಿಸೀಕ್ ಜಾಸ್ತಿ ಆಯ್ತು, ಹೆಣ್ ಮಕ್ಳು ಹೋಗೋರ್ದು ಏನಾರ ಪ್ರಾಬ್ಲಮ್ ಆದ್ರೆ ಯಾರು ಇದಕ್ಕೆ ರಿಸೀಕ್? ಇದು ಟೌನ್ ಇಂದ ಎಷ್ಟು ದೂರ ಆಗುತ್ತೆ ಸರ್? ಒಂದು 3 ಕಿಲೋಮೀಟರ್ ಆಗುತ್ತೆ ಇಲ್ಲಿ. 4 ಕಿಲೋಮೀಟರ್ ಸರ್? 4 ಕಿಲೋಮೀಟರ್ ಆಗುತ್ತೆ ಸರ್. ಟೌನ್ ಗೆನೆ ಇಲ್ಲಿ 3.5 ಕಿಲೋಮೀಟರ್, ಇಲ್ಲಿ ಹಳ್ಳಿಗೆ ಕ್ರಾಸ್ ಬರ್ಬೇಕಂದ್ರೆ 1/2 ಕಿಲೋಮೀಟರ್ ಬರೋಕೆನೆ ಎಷ್ಟು ರಿಸೀಕ್ ಐತೆ, ಹೋಗು ಎಷ್ಟು ರಿಸೀಕ್. ಏನ್ ಅವ್ರೇನ ವೆಹಿಕಲ್ ಮಾಡ್ಕೊಡ್ತಾರಂತ? ಏನ್ ಮಾಡಿದ್ರು ಗೊತ್ತಿಲ್ಲ ಸರ್, ಅದು ವೆಹಿಕಲ್ ಮಾಡಿಲ್ಲ ಯಾತು ಇಲ್ಲ. ಇನ್ನ ಅವರು ರೆಡಿ ಆಗ್ಬೇಕಂದ್ರೆ ಇನ್ನ ಒಂದ್ 3-4 ವರ್ಷ ಆಗ್ತದಂತೆ. ಇವಾಗ ಸುಮ್ನೆ ಇಲ್ಲಿ ಶಿಫ್ಟ್ ಮಾಡ್ಬೇಕಂದ್ರೆ ನಾವು ಕಳ್ಸಕ್ ಆಗಲ್ಲ. ನಮ್ಗೆ ಹತ್ರ ಅಲ್ಲೇ ಚೆನ್ನಾಗಿತ್ತು, ಅಲ್ಲಿಗಾದ್ರೆ ಕಳಿಸಿವಿ. ಇಷ್ಟು ದೂರ ಅಂದ್ರೆ ನಾವು ಕಳ್ಸಕ್ ಆಗಲ್ಲ ಸರ್, ಅಷ್ಟು ನಾವು ಮಡೆ ಮಾಡ್ತಾ ಇದೀವಿ. ಎಷ್ಟು ಜನ ಇದಾರೆ ಮಕ್ಕಳೆಲ್ಲ ಅಲ್ಲಿ? ನಾವು ಅಷ್ಟು ಅಲ್ಲಿ ಒಂದು 80 ಜನ ಇದೀವಿ ಅಲ್ಲಿ ಮಕ್ಕಳು. ಒಂದೇ ಸರಿ ಇಲ್ಲಿ ಬರ್ಬೇಕಂದ್ರೆ ಹೆಣ್ಣು ಮಕ್ಕಳೇನಾ? ಇದು ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳೇ ಅಲ್ಲ. ಈ ಹಾಸ್ಟೆಲ್ ಅಲ್ಲಿ ಗಂಡಸ್ರ ಯಾರನ್ನ ಕೆಲಸ ಮಾಡ್ತಾರೆ? ಎಲ್ಲ ಹೆಣ್ಣು ಮಕ್ಕಳೇ. ಇಲ್ಲಿ ತಗೊಂಬಂದಿಲ್ಲ, ಆಗ್ಬಿಟ್ರೆ ಹೆಂಗೆ ಇಲ್ಲಿ ಕಡಿಮೆ ಆಗ್ಬಿಟ್ರೆ ಅದಕ್ಕೆ ಯಾರು ರೆಸ್ಪಾನ್ಸ್? ಜವಾಬ್ದಾರಿ ಏನಂತ ತಗೊಂಡ್ತಾರಂತ ತಗೊಂಡವರು ಏನಾನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಯಾರು ಇಲ್ಲ ಜವಾಬ್ದಾರಿ ತಗೊಂಡವರು ಇಲ್ಲ. ಏನಾನ ಹೆಚ್ಚು ಕಡಿಮೆ ಆದ್ರು ಯಾರು ತೀರಿಸೋರು ಇಲ್ಲ. ಮೈನ್ ಏನಾನ ಸಾಯಿಸ್ಬಿಟ್ರೆ ಇಲ್ಲಿ ಏನ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ಹೇಳೋರು ಇಲ್ಲ. ಅಲ್ಲಿಂದ ಬರ್ಬೇಕಂದ್ರೆ ನಮ್ಗೇನು ಪರಿಸ್ಥಿತಿ ಎಷ್ಟು ಇದ್ರೆ ಸಾ, ಇವಾಗ ಹೆಣ್ಮಕ್ಳು ಬಿಡಕ್ಕೆ ಹೊರಗಡೆ ಬಿಡಕ್ಕೆ ಭಯ ಬೀಳ್ತಾ ಇದ್ದೀವಿ. ಇಷ್ಟು ದೂರ ಯಾವ ನಂಬಿಕೆಯಲ್ಲಿ ನಾವು ಬಿಡ್ಬೇಕು ಇಲ್ಲಿಗೆ? ಸೇರ್ಸಕ್ ಆಗಲ್ಲ ಅಷ್ಟು. ನೋಡಿ, ಗಮನಿಸಿದ್ರೆ ಅವರು ಮಾತನಾಡಿದ್ನೆಲ್ಲ ಕೂಡ ಕೇಳಿಸ್ಕೊಂಡು ನೀವು ಅಲ್ಲಿನ ಸಮಸ್ಯೆ ಏನು ಅಂತ ವಿವರವಾಗಿ ಅವರು ಬಿಚ್ಚಿಡುವಂತ ಪ್ರಯತ್ನ ಮಾಡಿದ್ದಾರೆ. ಮುಂಚೆನೆ ಹಾಗೂ ಸರಿ ಇತ್ತು, ತಗೊಂಬಂದಿಷ್ಟು ದೂರ ಹಾಕಿದ್ದಾರೆ. ಇಲ್ಲಿ ಗಂಡ್ಮಕ್ಳು ಒಬ್ಬೊಬ್ಬರೇ ಓಡಾಡಲಿಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಏನಂತದ್ರಲ್ಲಿ ಹೆಣ್ಮಕ್ಳುಗಳು ಹೇಗೆ ಓಡಾಡ್ತಾರೆ, ಪ್ರತಿನಿತ್ಯ ಓಡಾಡುವಂತಹ ಸಮಸ್ಯೆ ಇದು. ಓಡಾಡ್ಬೇಕಾಗುತ್ತೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬರ್ತಾರೆ, ಯಾರು ಹೊಣೆ ಅಂತ ಇವೆಲ್ಲವನ್ನು ಕೂಡ ಅಲ್ಲಿನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಮಾತನಾಡಕ್ಕೆ ಪಾವಗಡ ರೈತ ಸಂಘದ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸ್ವಾಮಿ ನಮಸ್ಕಾರ. ನೋಡಿ, ಈಗ ಅವೈಜ್ಞಾನಿಕವಾಗಿ ಮಾಡಿದವರು ಅಥವಾ ಬೇಜವಾಬ್ದಾರಿತನದಿಂದ ಮಾಡಿದ್ದವರು ಅಥವಾ ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಪ್ರಶ್ನೆ ಕಾಡ್ತಾ ಇದೆ. ಇಷ್ಟು ದೂರ ತಗೊಂಬಂದು ವಸತಿ ಶಾಲೆ ಮಾಡೋ ಅವಶ್ಯಕತೆ ಏನಿತ್ತು ಮೊದಲನೇದಾಗಿ? ಸರ್, ಅವಶ್ಯಕತೆ ಅಂದ್ರೆ ಅವಶ್ಯಕತೆ ಇತ್ತು, ಆದ್ರೆ ವ್ಯವಸ್ಥಿತವಾದಂತ ಜಾಗದಲ್ಲಿ ಮಾಡ್ಲಿಲ್ಲ ಸರ್. ಅದೇ ಅದೇ ಇಷ್ಟು ದೂರ ಮಾಡುವಂತ ಅಲ್ಲ, ಇಷ್ಟು ದೂರ ಮಾಡುವಂತ ಅವಶ್ಯಕತೆ ಏನಿತ್ತು? ಸುತ್ತಮುತ್ತಲೂ ಜಾಗ ಇರ್ಲಿಲ್ವಾ ಹಾಗಾದ್ರೆ? ಸುತ್ತಮುತ್ತನೂ ಅವ್ರಿಗೆ ಸೂಕ್ತವಾದ ಜಾಗ ಸಿಕ್ಲಿಲ್ಲ ಅಂತ ಹೇಳಿ ಅಲ್ಲಿ ಅನ್ಯೂಜ್ ಕೆಲ್ಸಕ್ಕೆ ಬಾರದಂತ ಜಾಗದಲ್ಲಿ ಮಾಡಿದ್ದಾರೆ. ಇವತ್ತಿಗೆ ನಾಳೆ ಮುಂದೆ ಆಗತ್ತೆ ಇನ್ನು ಒಂದು ಒಳ್ಳೆ ಇದು ಬರ್ಬೋದು ಏನೋ ಗೊತ್ತಿಲ್ಲ. ಇವತ್ತಿಗಂತೂ ತುಂಬಾ ಅನಾನುಕೂಲ ಸರ್. ಏನ್ ಅನಾನುಕೂಲ ಅಂತ ಹೇಳ್ತೀರಾ? ಪಾವಗಡದಿಂದ ಅವ್ರ ಸ್ಕೂಲ್ನಿಂದ ಇಲ್ಲಿಗೆ ಬರ್ಬೇಕಂದ್ರೆ 7 ಕಿಲೋಮೀಟರ್ ದೂರ ಆಗುತ್ತೆ ಸರ್. ಒಂದನೇ ಇದು ಪಾವಗಡ ತುಮಕೂರು ರಸ್ತೆ, ಆ ರಸ್ತೆಯಿಂದ ಮತ್ತೆ ಈ ಒಂದು ಹಿಂದುಳಿದ ವರ್ಗಗಳ ಇದು ಇದೆಯಲ್ಲ ಸರ್, ಅಲ್ಲಿಂದ 1-1.5 ಕಿಲೋಮೀಟರ್ ಅಂಡ್ಯುಲೇಷನ್ಸ್ ದಾರಿ ಇದೆ ಸರ್, ದಾರಿ ಚೆನ್ನಾಗಿಲ್ಲ. ಮೂರನೇದು ಮಳೆ ಬಂದ್ರೆ ಅಲ್ಲಿ ಕನಿಷ್ಠ 4 ಕಡೆ ಡೆಪ್ತ್ ನೀರು ಆ ಕಡೆ ಈ ಕಡೆಯಿಂದ ಬರುತ್ತೆ ಈ ರಸ್ತೆ ಮೇಲೆ. ಈ ರಸ್ತೆ ಉಪಯೋಗಕ್ಕೇನೆ ಇಲ್ಲ ಸರ್ ಸದ್ಯಕ್ಕೆ. ಈಗ ಒಂದು ಗಾಡಿ ಜಾಡುನು ಇದ್ದಂಗಿದೆ ಸರ್. ಅಲ್ಲಿಂದ ಒಂದು ಪರ್ಲಾಂಗ್ದಷ್ಟು ಹಾಸ್ಟೆಲ್ ಹತ್ರ ಒಂದು ಕಾಲ್ದಾರಿ ಇದ್ದಂಗಿದೆ ಸರ್. ಫೈನ್. ಈಗ ನೀವು ಹೇಳಿದ್ರಿ ಮೊದಲನೇದಾಗ ಹೇಳಿದ್ರೆ ನೀವು ಮಾತನಾಡಿದಾಗ ಇಲ್ಲ ಮಾಡಿದ್ದಾರೆ ಅನುಕೂಲಕ್ಕೆ ಮಾಡಿದ್ದಾರೆ ಅಂತ ನೀವು ಹೇಳದ್ ಯಾವ್ದಾದ್ರು ಒಂದು ವಿಷಯ ಹೇಳಿದ್ರಲ್ಲಿ ಇದನ್ನ ಈ ವಿಚಾರಕ್ಕೆ ಇಂತ ಅನುಕೂಲಕ್ಕೆ ಇದು ಮಾಡಿದ್ದಾರೆ ಅಂತ ಒಂದು ವಿಚಾರ ನನ್ಗೆ ಹೇಳಿ ಸಾಕು. ನೀವು ನಮ್ಗೆ ಅನುಕೂಲಕ್ಕೆ ಅಂದ್ರೆ ಪಾವಗಡ ತಾಲೂಕು ಆಗಿ ಹಿಂದುಳಿದ ತಾಲೂಕು ಇಂಥದ್ದು ಇದು ಕೊನೆ ಪಕ್ಷ ಇದು 2-3 ವರ್ಷದಿಂದ ಪೆಂಡಿಂಗ್ ಇತ್ತು ಸರ್. ನಾನು ಕೇಳ್ತಿರೋ ಏನ್ ಗೊತ್ತಾ ಸ್ವಾಮಿ, ಇವಾಗ ಒಂದ್ ಕೆಲ್ಸ ಮಾಡಿ, ನೀವು ಜೀವನ ಮಾಡೋದು ಒಂದ್ ಕಡೆ ಇರುತ್ತೆ ಆಯ್ತಾ, ಇಲ್ಲ ಒಂದ್ ಕಡೆ ಏನೋ ಒಂದ್ ಕೆಲ್ಸ ಮಾಡ್ತಿರ್ತೀರಾ, ನಿಮ್ ಮನೆ ತಗೊಂಡೋಗ್ಬಿಟ್ಟು ಯಾವ್ದೋ 10 ಕಿಲೋಮೀಟರ್ ದೂರದಲ್ಲಿ ಯಾವ್ದೋ ಕಾಡ್ ಮಧ್ಯೆ ಮಾಡಿರ್ತೀರಾ, ದಿನಾ ನಿಮ್ಗೆ ಅನ್ಸುತ್ತೆ ಥೋ ನಾನು ಇಷ್ಟು ದೂರ ಬರ್ಬೇಕೇನಪ್ಪ ಅಂತ ಅನ್ಸುತ್ತೆ ನಿಮ್ಗೆ. ನಿಮ್ಗೆ ಅನ್ಸುತ್ತಾ ನೀವು ಇಷ್ಟು ಗೊತ್ತಿದ್ರು ಕೂಡ ಕಟ್ತೀರಾ ಹೋಗಿ ಮನೆಯಲ್ಲಿ ಏನಾದ್ರು ನೀವು? ಇಲ್ಲ ತಾನೆ, ಇಲ್ಲ ತಾನೆ. ಮಕ್ಕಳು ರೀ ಅವರೆಲ್ಲ, ನಾವೇನೋ ದೊಡ್ಡವರಾದ್ರೆ ಓಕೆ ಏನೋ ಬರ್ತಾರೆ ಬಿಡಪ್ಪ ವಿಧಿ ಇಲ್ಲ ಅಂತ, ಮಕ್ಕಳು ಅವರೆಲ್ಲ ಓದೋ ಮಕ್ಕಳುಗಳು ಅದರಲ್ಲೂ ಹೆಣ್ಮಕ್ಳು ಇರ್ತಾರಲ್ಲ ಎಲ್ಲ,
ಅಷ್ಟು ದೂರ ಹೋಗಿ ನೀವೇ ಹೇಳ್ತಾ ಇದ್ರ ರಸ್ತೆ ಸರಿ ಇಲ್ಲ, ಮಳೆ ಬಂದ್ರೆ ಓಡಾಡಕ್ ಆಗಲ್ಲ, ಇವೆಲ್ಲ ಸಮಸ್ಯೆಗಳಿದೆ. ಇಷ್ಟಿದ್ರು ಕೂಡ ತಗೊಂಬಂದಲ್ಲಿ ನಿರ್ಮಾಣ ಮಾಡಿದರೆ ನೀವು ಅದನ್ನ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇರಂಗಿದೆ. ಇಲ್ಲ ಇಲ್ಲ, ಸಮರ್ಥಿಸಿಕೊಳ್ಳುವಂತ ವ್ಯವಸ್ಥೆ ಇಲ್ಲ. ನನ್ನ ಒಂದು ಬೇಡಿಕೆನೆ ಬೇರೆ ಇದೆ ಸರ್. ಏನಿದೆ ಅಂದ್ರೆ ಅಲ್ಲಿ ನೀರಿಲ್ಲ, ಎರಡನೇದು ಅಲ್ಲಿ ಬೋರ್ವೆಲ್ಸ್ ಇಲ್ಲ, ನೀರಿಲ್ಲ, ಬೋರ್ವೆಲ್ ಕೊರೆದಿದ್ದಾರಂತೆ, ನೀರಲ್ಲಿ ಬೀಳಲಿಲ್ಲ, ನೀರೇ ಇಲ್ಲ. ಬೆಳಗ್ಗೆ ಇದ್ರೆ ನೀರ್ ಬೇಕಾ ಬೇಕಿಲ್ವ ಸರ್? ಅಲ್ಲ ಎಲ್ಲ ಓಕೆ, ಅಲ್ಲಿ ಸಮಸ್ಯೆಗಳ ಆಗರನೇ ಇದೆ. ನಾನ್ ಪ್ರಶ್ನೆ ಏನಂತಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನೀವುಗಳೆಲ್ಲ ಯಾಕೆ ಇನ್ನೂ ಸುಮ್ನೆ ಇದ್ದೀರಾ ಹಾಗಾದ್ರೆ? ಏನ್ ಮಾಡ್ಬೇಕು ಹೇಳಿ, ನಮ್ಮ ಕೈಯಲ್ಲಿ ಏನ್ ಆಗುತ್ತೆ, ಏನ್ ಮಾಡಿದ್ರೆ ಅದು ಇದಾಗುತ್ತೆ ಅಂತ. ಈಗ ತಾವಂತೂ ಸ್ವಲ್ಪ ಬಾಗುಳ ತಾಲೂಕಿನ ಮೇಲೆ ಕಾಳಜಿ ಇಟ್ಟು ಕೊನೆ ಪಕ್ಷ ನಾಲ್ಕು ಜನರನ್ನು ಮಾತಾಡ್ಸೋಣ, ಅದರಲ್ಲಿ ಲೋಪದೋಷಗಳಿಗೆ ಏನಿದೆಯೋ ಅದನ್ನ ತಿಳ್ಕೊಳ್ಳೋಣ ಅಂತ ಆದ್ರೂ ತಾವು ಫೋನ್ ಮಾಡಿದ್ರೆ ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ ಸರ್. ಒಂದ್ ಹೇಳ್ತೀನಿ ಕೇಳಿ, ನೋಡಿ ಯಾವತ್ತೇ ಆಗ್ಲಿ ಯಾವುದೇ ಸಮಸ್ಯೆ ಆಗ್ಲಿ ನಮ್ಗೆ ದೊಡ್ಡದಾಗೆ ಕಾಣಿಸುತ್ತೆ, ಸಮಸ್ಯೆಗಳಲ್ಲೂ ಕೂಡ ದೊಡ್ಡದಾಗೆ ಕಾಣಿಸುತ್ತೆ. ಯಾವಾಗ ನಾವು ಮುಂದೆ ಹೋಗಿ ಇಲ್ಲ ಇದನ್ನ ಸರಿ ಮಾಡೋ ಮಾರ್ಗಗಳನ್ನ ಹುಡುಕೊಂಡು ಮುಂದೆ ಹೋಗ್ತೀವೋ ಎಲ್ಲಾ ಸಮಸ್ಯೆಗಳು ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀವೆಲ್ಲರೂ ಕೂಡ ಈಗ ಆ ಒಂದು ವಸತಿ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಹಾಗಾದ್ರೆ? ಇರ್ಲಿ ಸರ್, 50 ಜನ ಇರ್ಬೋದು, 100 ಜನ ಇರ್ಬೋದು, 30 ಜನ ಇರ್ತಾರಲ್ವಾ? 50 ಜನ ಮಕ್ಕಳ, 50 ಜನ ಮಕ್ಕಳ ಪೇರೆಂಟ್ಸ್ ಗಳೇನಿರ್ತೀರಾ? ನೀವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಹೋಗಿ ಅವ್ರಿಗೆ ಮನವಿ ಮಾಡಿ ಅವ್ರಿಗೆ ಮನಮುಟ್ಟೋ ತರ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಲ್ಲ ಆ ವಸತಿ ಶಾಲೆಯಿಂದ ಪ್ರತಿನಿತ್ಯ ಏನೋ ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ತಾರ, ಮಾಡ್ಲಿ ಬಿಡಿ. ಯಾಕೆಂದ್ರೆ ಇವರೇ ಎಷ್ಟು ದೂರ ಮಾಡಿರೋದು, ಮಾಡ್ಲಿ ಅದನ್ನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಕಟ್ಟಿದ್ರೆ ಸ್ವಾಮಿ ಬೇಡ, ಸ್ಥಳಾಂತರ ಮಾಡಕ್ಕಾಗಲ್ವಾ? ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿಸ್ಕೊಡಿ ಪ್ರತಿನಿತ್ಯ ನಮ್ಗೆ, ಈ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಬೋದಲ್ವಾ? ನಿಮ್ ಜೊತೆ ಈ ಅಮೋಘ್ ಟಿವಿ ಸದಾ ಇದ್ದೇ ಇರುತ್ತೆ, ನಿಮಗಳು ಪ್ರಯತ್ನ ಇರಬೇಕು. ಯಾಕಂದ್ರೆ ಇದು ಒಂದ್ ದಿನದ ಕೆಲಸ ಅಲ್ಲ, ಒಂದು ವಾರದ ಕೆಲಸ ಅಲ್ಲ, ಪ್ರತಿನಿತ್ಯದ ಕೆಲಸ ಇದು. ಪ್ರತಿನಿತ್ಯನು ಕೂಡ ಮಕ್ಕಳು ಶಾಲೆಗೆ ಹೋಗ್ಬೇಕು, ಜೊತೆಗೆ ವಸತಿ ಶಾಲೆಗೆ ಹೋಗಿ ಬರ್ಬೇಕು ಅವರು. ಸೊ ನೀವ್ ಹೇಳ್ದಂಗೆ 8 ಕಿಲೋಮೀಟರ್ ಪ್ರತಿನಿತ್ಯ ಅವ್ರು ಓಡಾಡ್ಬೇಕು ಅಂದಂಗಿದ್ರೆ ಅದು ಅಂತ ಜಾಗದಲ್ಲಿ ಏನೋ ಎಮರ್ಜೆನ್ಸಿ, ಒಂದ್ ಅವರ್ 2 ಅವರ್ ಲೇಟ್ ಆಯ್ತು. ಯಾರ್ರಿ ಹೊಣೆ ಅವಾಗ? ಒಂದ್ ಗಂಟೆ 2 ಗಂಟೆ ಲೇಟ್ಗಿನ ಮುಖ್ಯ ಈಗ ಅಲ್ಲಿ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಕಾಡು ಪ್ರಾಣಿಗಳು ವಾಸ ಮಾಡುವಂತ ಜಾಗ ಅದು. ಇಷ್ಟೆಲ್ಲ ಗೊತ್ತಿದ್ರು ಹೆಂಗ ಧೈರ್ಯ ಮಾಡಿ ಮಕ್ಕಳನ್ನಲ್ಲಿ ಕಳಿಸ್ತಾರ ಹಾಗಾದ್ರೆ? ಅದು ಮತ್ತೆ ಆ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಡೈರೆಕ್ಟ್ ದೊಡ್ಡ ಆಫೀಸರ್ ಹತ್ರ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಸರ್ ಅದೆಲ್ಲ ಸರ್ ಮಾಡ್ತೀವಿ ಸರ್, ಸರ್ ಮಾಡಿ ಯಾವತ್ತೋ ಸರ್ ಮಾಡೋದಲ್ಲ. ನಿಮ್ ಮಕ್ಕಳು ಬೇಕಾದ್ರೆ ಇಲ್ಲಿ ಬಿಡ್ತೀರಾ? ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಈ ಸಂಬಂಧಪಟ್ಟವ್ರನ್ನ ಬೇಕಾದ್ರೆ ಅಲ್ಲಿಗೆ ಬಿಡಕ್ ಆಗುತ್ತಾ ಅಂತ ನಾನು ಪ್ರಶ್ನೆ ಮಾಡಿದಾಗ, ಅಲ್ಲಿ ನೀರೇ ಇಲ್ಲ, ಕರೆಂಟ್ ಸರಿ ಇಲ್ಲ, ದಾರಿ ಸರಿ ಇಲ್ಲ ಅಂತ ಹೇಳಿದಾಗ, ನೋಡಿ ನೋಡಿ ನಾಗಭೂಷಣ್ ರೆಡ್ಡಿ ಅವರೇ, ಯಾವುದೇ ಅಧಿಕಾರಿಗಳು ಈ ರೀತಿ ಮಾಡುವಂತಹ ಜಾಗದಲ್ಲಿ ಅವರ ಮಕ್ಕಳುಗಳನ್ನಾಗ್ಲಿ ಬೇರೆ ಯಾರನ್ನ ತಂದು ಕೂರಿಸೋದಿಲ್ಲ, ಅದು ಆಗೋದು ಇಲ್ಲ. ಅದು ಅನುಭವಿಸೋರು ಯಾರು? ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ನಾಗರಿಕರು, ಅದಕ್ಕೆ ಯಾರ್ಯಾರೆಲ್ಲ ಅವಶ್ಯಕತೆ ಇರುತ್ತಲ್ಲ ಅವರೇ ಅಷ್ಟು ಅನುಭವಿಸೋದು. ಜೊತೆ ಮತ್ತೆ ಮಾತನಾಡ್ತೀನಿ, ಧನ್ಯವಾದ ಮಾತನಾಡಿದ್ದಕ್ಕೆ ನಾಗಭೂಷಣ್ ರೆಡ್ಡಿ. ಎಲ್ಲ ಒಂದ್ ಕಡೆ ನೋಡಿ ಅವರೇ ಒಪ್ಕೊಂತಾ ಇದಾರೆ, ಸ್ವತಃ ಒಪ್ಕೊಂತ ಇದಾರೆ ಇಲ್ಲಿನ ಸಮಸ್ಯೆ ಏನು ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಒಪ್ಕೊಂತಾ ಇದಾರೆ. ಬಟ್ ಆದ್ರೂ ಕೂಡ ಯಾಕೆ ಸುಮ್ಮನೆ ಇದ್ದೀರಾ? ಅಧಿಕಾರಿಗಳು ಮಾತು ಕೊಡ್ತಾರೆ, ಮಾಡ್ಕೊಡ್ತೀನಿ ಅಂತ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡಿ ಆಯ್ತು, ಅವ್ರಿಗೇನು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಇಲ್ಲ ಅಲ್ಲಿ ನಾವು ಅಲ್ಲಿ ಅವ್ರು ನೋಡ್ತಿದ್ರೆ ಒಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವೆಲ್ಲರೂ ಹೋಗಿ ಕೇಳಿ, ಒಂದು ವ್ಯವಸ್ಥೆ ಮಾಡ್ಕೊಡಿ, ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಡಿ, ಮಾಡ್ಕೊಡಿ ಅದನ್ನಾದ್ರೂ ಮಾಡ್ಕೊಡಿ. ಹೋಗ್ಲಿ ಅಟ್ಲೀಸ್ಟ್ ಒಂದು ಧೈರ್ಯ ಇರುತ್ತೆ ಪೇರೆಂಟ್ಸ್ಗೆ, ನನ್ನ ಮಕ್ಕಳು ಸೇಫ್ ಆಗಿ ಹೋಗಿ ಬರ್ತಾರಪ್ಪ ಒಂದು ಧೈರ್ಯ ಇರುತ್ತೆ. ಅಥವಾ ಅಲ್ಲಿನ ಹೆಣ್ಮಕ್ಳಿಗೆ ಏನಾದರೂ ಎಮರ್ಜೆನ್ಸಿ, ಹುಷಾರಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದಾಗ 8 ಕಿಲೋಮೀಟರ್ 4 ಕಿಲೋಮೀಟರ್ ಅಲ್ಲಿಂದ ಸಡನ್ ಆಗಿ ಹೋಗ್ಬಿಟ್ಟು ಕುತ್ಕೊಳಕ್ಕಾಗಲ್ಲ, ಅಥವಾ ಯಾವುದೇ ಒಂದು ಡಾಕ್ಟರ್ ಬಂದು ಪ್ರತ್ಯಕ್ಷ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಇವೆಲ್ಲದಕ್ಕೂ ವ್ಯವಸ್ಥೆ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿನ ಅಧಿಕಾರಿಗಳು ಏನಿದ್ದಾರೆ ಇನ್ನಾದರೂ ತಮ್ಮ ಮೊಂಡತನವನ್ನು ಬಿಟ್ಟು ಈ ಕಡೆ ಗಮನ ಹರಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಶಬೀರ್ ಅಹಮದ್ ದೊರೆದರೆ, ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಇಲಾಖೆ. ಒಂದ್ ಕಡೆ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಪ್ರತಿನಿಧಿ. ನೋಡಿ ಈ ರೀತಿಯಾಗಿ ನೋಡಿ ಎಲ್ಲವೂ ಅನುಕೂಲ ಮಾಡ್ಕೊಡ್ತೀರಾ, ಅನುಕೂಲ ಮಾಡ್ಕೊಟ್ಟು ಸರಿಯಾದ ರೀತಿಯಲ್ಲಿ ಆದ್ರೆ ಅಷ್ಟೇ ಅನುಕೂಲ. ಅದು ಅಲ್ಲಿನ ಯಾರು ಫಲಾನುಭವಿಗಳು ಇರ್ತಾರಲ್ಲ ಅವ್ರಿಗೆ ಅದು ತಲುಪಿದ್ರೆ, ಸರಿಯಾದ ರೀತಿಯಲ್ಲಿ ತಲುಪಿದ್ರೆ ಅಷ್ಟೇ ಅನುಕೂಲ ಮಾಡ್ಕೊಡ್ತೀವಿ ಅನ್ನೋ ಪದಕ್ಕೆ ಅರ್ಥ ಸಿಗುವಂಥದ್ದು. ನೀವು ಯಾವುದೇ ಒಂದು ಯೋಜನೆಗಳನ್ನ ಜಾರಿ ಮಾಡಿ ಅಥವಾ ಅನುಷ್ಠಾನಕ್ಕೆ ತಗೊಂಬಂದು ಅದನ್ನ ನೀವು ಲೋಕಾರ್ಪಣೆ ಮಾಡಿದಾಗ ಅಲ್ಲಿನ ಜನಕ್ಕೆ ಅಥವಾ ಅಲ್ಲಿನ ಫಲಾನುಭವಿಗಳಿಗೆ ಸಿಕ್ಕಿ ಸರಿಯಾದ ರೀತಿಯಲ್ಲಿ ಸಿಕ್ಕಿದ್ರೆ ಮಾತ್ರ ನೀವು ಮಾಡುವಂತಹ ಎಲ್ಲ ಯೋಜನೆಗಳಿಗೆ ಅನುಕೂಲ ಸಾಧ್ಯ ಆಗುತ್ತೆ. ಎಸ್ ಶಬೀರ್ ಅಹಮದ್ ಅವರು ನಮಸ್ತೆ. ನಮಸ್ತೆ.
ನೋಡಿ, ಈಗ ಏನಂದ್ರೆ ಇಲ್ಲಿನ ವಸತಿ ಶಾಲೆ ನಿರ್ಮಾಣ ಆಗಿದೆ, ಎಲ್ಲವೂ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಈ ಸಮಸ್ಯೆಗಳ ಆಗರಣೆ ಇರುವಂತದ್ದು ಅಲ್ಲಿನ ಸಾರ್ವಜನಿಕರಾಗಿರ್ಬೋದು, ಅಲ್ಲಿನ ಪೇರೆಂಟ್ಸ್ ಆಗಿರ್ಬೋದು ದೂರನ್ನ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ದೂರ ತಂದು ಮಾಡುವಂತ ಅವಶ್ಯಕತೆ ಏನಿತ್ತು ಹಾಗಾದ್ರೆ? ವಸತಿ ಶಾಲೆ ಅಲ್ರಿ ಅದು, ಹಾಸ್ಟೆಲ್ ಅದು. ಓಕೆ, ಹೇಳಿ ಹೇಳಿ ಹೇಳಿ. ಹಾಸ್ಟೆಲ್ ಇದೆ ಅದು. ಅಲ್ಲ, ವಸತಿ ನಿಲಯ, ವಸತಿ ನಿಲಯ ತಾನೆ ಅದು? ಹೌದು, ಹಾ, ವಸತಿ ನಿಲಯ. ಓಕೆ, ಅಲ್ಲ ಇಷ್ಟು ದೂರ ಮಾಡುವಂತ ಅವಶ್ಯಕತೆ ಇತ್ತ ಹಾಗಾದ್ರೆ? ಅಲ್ಲ, ಸಮೀಪದಲ್ಲಿ ಗವರ್ಮೆಂಟ್ ಲ್ಯಾಂಡ್ ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೇಕಾಯ್ತು. ಈಗ ನೋಡಿ, ಅಲ್ಲಿರುವಂತವ್ರೆಲ್ಲ ಕೂಡ ಆಲ್ಮೋಸ್ಟ್ ಹೆಣ್ಮಕ್ಳೇ ಇರ್ತಾರೆ, ಹೆಣ್ಮಕ್ಳು ಇರುವಂತದ್ದು. ಅಲ್ಲಿ ಕೆಲಸ ಮಾಡುವಂತರು ಕೂಡ ಹೆಣ್ಮಕ್ಳು ಇರ್ತಾರೆ. ಅಷ್ಟು ದೂರ ಪ್ರತಿನಿತ್ಯ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರಬೇಕು ಅಂತ ಅಂದಂಗಿದ್ರೆ ಸೇಫ್ಟಿ ಹೆಂಗೆ ಆಗದ ಅವ್ರಿಗೆಲ್ಲ ಅಂತ? ಅಲ್ಲ, ಅಲ್ಲಿ ಸೇಫ್ಟಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತೀವಿ. ಏನೇನ್ ಕೈಗೊಳ್ತೀರಾ, ಏನೇನ್ ಕೈಗೊಳ್ತೀರಾ? ಅಲ್ಲ, ಅಲ್ಲಿ ಕಾಂಪೌಂಡ್ ಕನ್ಸ್ಟ್ರಕ್ಟ್ ಕೂಡ ಮಾಡ್ತೀವಿ, ಸರೌಂಡಿಂಗ್ ಎಲ್ಲ ಸಿಸಿ ಕ್ಯಾಮೆರಾಸ್ ಹಾಕ್ತೀವಿ, ಇಲ್ಲಿ ಸೋಲಾರ್ ಲ್ಯಾಂಪ್ಸ್ ಮತ್ತು ಬೆಳಕಿನ ಅಗತ್ಯತೆ ಇದೆ ಅದನ್ನ ಒದಗಿಸಿಕೊಡುವಂತ ಕೆಲಸ ಆಗ್ತದೆ. ಎಲ್ಲಿ ಆ ಶಾಲೆ, ವಸತಿ ಶಾಲೆ ಸುತ್ತಮುತ್ತ ಆಗ್ತೀರಾ? ವಸತಿ ಶಾಲೆ ಅಲ್ರಿ ಅದು, ವಸತಿ ಗೃಹ ನಿಲಯ ಅದು. ಓಕೆ, ಅಲ್ಲಿ ಸುತ್ತಮುತ್ತ ಆಗ್ತೀರಾ, ಎಲ್ಲ ಆಗ್ತೀರಾ? ಹೌದು, ಅದರ ಸರೌಂಡಿಂಗ್ ಕೂಡ ನಿರ್ಮಾಣ ಆಗ್ತದೆ. ನಿಮ್ಗೆ ಏನಂದ್ರೆ ಅಲ್ಲಿಂದ ಒಂದು ಜಾಗಕ್ಕೆ ಹೋಗುವ ಒಂದು ದಾರಿ ಇದೆಯಲ್ಲ, ಅಷ್ಟು ದೂರ ಇದೆಯಲ್ಲ, ಆ ಮಾರ್ಗ ಮಧ್ಯೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗಾದ್ರೆ? ಯಾರು ಮಧ್ಯರಾತ್ರಿ ಯಾರೋ ಬರ್ತಾರೆ, ಏನೋ ಒಂದ್ ಆಗುತ್ತೆ, ಇನ್ಸಿಡೆಂಟ್ ಆಗುತ್ತೆ, ಯಾರು ಹೊಣೆ ಆಗಾದ್ರೆ? ಡೇ ಟೈಮ್ ಅಲ್ಲಿ, ಹಲೋ, ಹ್ಞೂ ಹೇಳಿ ಸರ್, ಕೇಳಿ ಸರ್, ಹೇಳಿ ಸರ್. ಮಾರ್ನಿಂಗ್ ಇಂದ ಈವ್ನಿಂಗ್ ಒಳಗಡೆನೆ ಮಕ್ಕಳು ಬಂದಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಇದೆ ಅದು. ಆಮೇಲೆ ನೈಟ್ ಅಂತ ಅಗತ್ಯತೆ ಬಿದ್ರೆ ನಮ್ಮ ವಾರ್ಡನ್ ಇರ್ತಾರೆ, ಅಲ್ಲಿ ವಾಚ್ಮ್ಯಾನ್ ಇರ್ತಾರೆ, ಹಾಗಾದ್ರೆ ಅಗತ್ಯತೆ ಬಿದ್ರೆ ಅವ್ರ ಮೂಲಕ ಎಲ್ಲರೂ ಕೂಡ ಹೆಣ್ಮಕ್ಳು ಇರ್ತಾರಲ್ಲ, ಎಲ್ಲರೂ ಕೂಡ ಹೆಣ್ಮಕ್ಳು ಇರ್ತಾರಲ್ಲ ಅಲ್ಲಿ ಹಾಗಾದ್ರೆ? ಹೌದು, ಲೇಡೀಸ್ ಹಾಸ್ಟೆಲ್. ಓಕೆ, ನಿಮ್ಮ ಪ್ರಕಾರ ಯೋಚನೆ ಮಾಡಿ ನೋಡಿ, ಸುಮ್ಮನೆ ಯೋಚನೆ ಮಾಡಿ ನೋಡಿ, ಎಷ್ಟು ಮಟ್ಟಿಗೆ ಅದು ಸೇಫ್ಟಿ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಹೆಣ್ಣು ಮಕ್ಳು ಇರುವಂತ ಜಾಗದಲ್ಲಿ ಹೆಣ್ಣು ಮಕ್ಳು ಸೆಕ್ಯೂರಿಟಿ ಆಗಿರ್ತಾರೆ, ಎಷ್ಟು ಮಟ್ಟಿಗೆ ಸೇಫ್ಟಿ ಆಗಿರುತ್ತೆ ಹಾಗಾದ್ರಲ್ಲಿ? ಸರಿ, ಆಯ್ತು, ಮತ್ತೆ ಅಲ್ಲಿ ಭೇಟಿ ನೀಡ್ತೀನಿ, ನೀಡಿ ತಾವೇನ್ ಹೇಳ್ತಾ ಇದ್ರೆ ಅದ್ರ ಗಮನದಲ್ಲಿಟ್ಟುಕೊಂಡು ಅದನ್ನ ಸರಿಪಡಿಸುವಂತ ಕೆಲಸ ಕೂಡ ಮಾಡಿ. ಅಲ್ಲ, ಒಂದು ಒಂದು ಸರ್, ನಮ್ಮ ಕಡೆಯಿಂದ ಒಂದೇ ಒಂದು ಬೇಡಿಕೆ ನಿಮ್ಗೆ. ಫೈನ್, ಈಗ ನಿರ್ಮಾಣ ಆಗೋಗಿದೆ, ನಿಮ್ಗೆ ಸರಿ ಮಾಡಕ್ ಸಾಧ್ಯ ಆಗಲ್ಲ ಅನ್ನಂಗಿದ್ರೆ ಒಂದು ವ್ಯವಸ್ಥೆ ಮಾಡಬಹುದಾ ನಿಮ್ ಕಡೆಯಿಂದ? ಏನ್ ಹೇಳಿದ್ದು? ಏನಂದ್ರೆ ಅಟ್ಲೀಸ್ಟ್ ಮಕ್ಕಳಿಗೆ ಎರಡ್ ಟೈಮ್, ಬೆಳಗ್ಗೆ ಒಂದ್ಸಲ ಟ್ರಾವೆಲಿಂಗ್, ಸಂಜೆ ಒಂದ್ಸಲ ಬರುವಾಗ ಒಂದ್ ಟ್ರಾವೆಲಿಂಗ್, ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಅಟ್ಲೀಸ್ಟ್ ಎಲ್ರು ಕೂಡ ಸೇಫ್ ಆಗಿರ್ತಾರೆ, ಸೇಫ್ ಆಗಿ ಬರ್ತಾರೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನಾದ್ರು ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ಅಟ್ಲೀಸ್ಟ್ ಅದನ್ನ ಯುಟಿಲೈಸ್ ಮಾಡ್ಕೊಬೋದಲ್ಲ ಅವರು? ಸರಿ, ನಮ್ಮ ಇಲಾಖೆಯ ವತಿಯಿಂದ ಅದೇ ತಾವೇನ್ ಹೇಳ್ತಾ ಇದ್ದೀರಿ ಅಂತ ಯಾವುದೇ ಪ್ರಾವಿಷನ್ ಇಲ್ಲ. ಓಕೆ, ಆದ್ರೂ ಸ್ಥಳೀಯರೊಂದಿಗೆ, ಯಾಕಂದ್ರೆ ಇನಾಗುರೇಷನ್ ಮಾಡುವಂತ ಸಂದರ್ಭದಲ್ಲಿಯೂ ಸಹ ಕೆಲವೊಬ್ರು ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೋಡ್ತೀನಿ, ಡಿಸ್ಕಸ್ ಮಾಡಿ ಆ ರೀತಿ ಏನಾದ್ರೂ ವ್ಯವಸ್ಥೆ ಕಲ್ಪಿಸಲಾಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ. ಎಷ್ಟು ಮಕ್ಕಳು ಇರಬಹುದು ಸರ್ ಒಟ್ಟಾರೆ, ಎಷ್ಟು ಮಕ್ಕಳು ಇರಬಹುದು ಸರ್ ಅಲ್ಲಿ? 50 ಮಕ್ಕಳು. ಅಟ್ಲೀಸ್ಟ್ ಏನೋ ಒಂದು ಕನಿಷ್ಠ ಪಕ್ಷ, ಏನೋ ಒಂದು ನೀವೆಲ್ಲರೂ ಕೂಡ ಮಾತನಾಡಿ, ಅಲ್ಲಿ ಒಂದು ಪ್ರತಿನಿತ್ಯ ಒಂದು ಬೆಳಗ್ಗೆ ಮತ್ತೆ ಸಂಜೆ ಹೋಗಿ ಬರ್ಲಿಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ರೆ ಇರೋದ್ರಲ್ಲಿ ಸೇಫ್ ಆಗಿರ್ಬೋದು ಸರ್. ಈ ವ್ಯವಸ್ಥೆ ನಿಮ್ಗೆ ಸಾಧ್ಯ ಆದ್ರೆ ಮಾಡ್ಲಿಕ್ಕಾದ್ರೆ ದಯವಿಟ್ಟು ಸಾಧ್ಯ ಆದ್ರೆ ಮಾಡಿ ಸರ್ ಇದನ್ನು. ಸರಿ ಸರಿ, ತಮ್ಮ ಸಲಹೆಯನ್ನ ನಾನು ಸಲಹೆಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಧನ್ಯವಾದ, ಧನ್ಯವಾದ ತಮ್ಮನ ಮಾತನಾಡಿದಕ್ಕೆ. ಸರ್ ನೋಡಿ, ಏನೇ ಸಿಸಿ ಕ್ಯಾಮ್ರಾಗಳು ಹಾಕ್ಬೋದು ಅಥವಾ ನೀವೇನೇ ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬೋದು, ಹೆಚ್ಚು ಕಮ್ಮಿ ಆದ್ರೆ ಯಾರು ಬರಲ್ಲ ರೀ. ಆಮೇಲೆ ಮಾತನಾಡಬೇಕಾಗುತ್ತೆ ಅದ್ರ ಬಗ್ಗೆ. ನಾವು ಎಲ್ಲರೂ ಕೂಡ ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತೀವಿ ಅಷ್ಟೇ, ಬೇರೇನು ಆಗಲ್ಲ. ಹೆಚ್ಚು ಕಮ್ಮಿ ಆದ್ರೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಮುಂಚೆನೆ ಯೋಚನೆ ಮಾಡ್ಬೇಕು. ನೀವೆಲ್ಲರೂ ಕೂಡ ಮುಂಚೆನೆ ಯೋಚನೆ ಮಾಡಿ ತದನಂತರ ನೀವು ಇಲ್ಲಿ ಮಾಡ್ಬೇಕಾ, ಈ ಸೂಕ್ತವಾಗಿದೆಯಾ, ನಾಳೆ ದಿನ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಸುತ್ತಮುತ್ತ ಸರ್ಕಾರಿ ಜಾಗಗಳು ಸಿಕ್ಕಿಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಮಾಡ್ಬಿಟ್ಟು ಹೆಂಗೆ ನೀವು ನಿಮ್ ನಿಮ್ ಕಚೇರಿಗಳನ್ನ ಹಾಗೆ ಎಲ್ಲ ಮಾಡ್ಕೊಳ್ಳಿ, ಯಾವ್ದೋ ಬೆಟ್ಟದ ತಪ್ಪಲಲ್ಲಿ ಕಚೇರಿಗಳು ಮಾಡ್ಕೊಳ್ಳಿ, ಅಲ್ಲಿ ದಿನ ಟ್ರಾವೆಲ್ ಮಾಡಿ ಅಲ್ಲಿಗೂ ಕೂಡ. ಆಮೇಲೆ ಹೇಳ್ಕೊಳ್ಳಿ, ಅಯ್ಯೋ ನಾವೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿದೀವಪ್ಪ, ಹೈಫೈ ಆಗಿದೆ, ಸೂಪರ್ ಆಗಿದೆ ಅಂತೆಲ್ಲ ಅನ್ಕೊಳ್ಳಿ ನೀವೆಲ್ಲರೂ ಕೂಡ. ಅವೆಲ್ಲ ಬರಲ್ಲ ನಿಮ್ಗೆ, ಯಾಕೆ ನಿಮ್ಗಳಿಗೆಲ್ಲರೂ ಕೂಡ ಒಳ್ಳೆ ಕಚೇರಿ ಇರಬೇಕು, ಎಲ್ಲ ಅನುಕೂಲವಾಗಿರ್ಬೇಕು. ಜನಸಾಮಾನ್ಯರು ತಾನೆ, ಅವರ ಮಕ್ಕಳುಗಳು ತಾನೆ, ಏನಾದರೂ ಆಗಲಿ ನಮಗೇನು. ಬಟ್ ಒಪ್ಕೊಳ್ಳೋಣ, ನಿಮ್ಮ ಕೆಲಸ ನಿಮ್ದೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರೆ, ಒಂದು ಒಳ್ಳೆ ಬಿಲ್ಡಿಂಗ್ನು ಕೂಡ ನಿರ್ಮಾಣ ಮಾಡಿದ್ರೆ ಒಪ್ಕೊಳ್ಳೋಣ. ಬಟ್ ಆದರೆ ಇವೆಲ್ಲವೂ ಕೂಡ ಅನುಕೂಲವಾಗಿದೆಯಾ, ಅಲ್ಲಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆಯಾ, ಮಕ್ಕಳಿಗೆ ಅನುಕೂಲವಾಗಿದೆಯಾ? ಅಲ್ಲಿನ ಸ್ಥಳೀಯರು ಕೂಡ ಹೇಳಿದ್ರು, ಇಲ್ಲಿ ಕಾಡು ಪ್ರಾಣಿಗಳು ಬರ್ತವೆ, ಯಾವುದೇ ಒಂದು ಸೇಫ್ ಇಲ್ಲ, ಇಂತಹ ಜಾಗದಲ್ಲಿ ಮಾಡಿದ್ದಾರೆ, ಹೆಂಗಿರೋದು, ನಿಜಕ್ಕೂ ಕೂಡ ಭಯ ಆಗ್ತಾ ಇದೆ ಅಂತ. ಹೌದು, ನಿಜ ಭಯ ಆಗುತ್ತೆ. ಇನ್ನೂ ಒಂದು ಕೆಲಸ ಮಾಡಿ, ಇವಾಗ ಏನು ಅಧಿಕಾರಿಗಳೇನಿದ್ದೀರಾ,
ಅವರೆಲ್ಲರೂ ಕೂಡ ಅಲ್ಲೇ ಆ ಒಂದು ವಸತಿ ನಿಲಯ ಏನಿದೆ ಅದ್ರ ಪಕ್ಕದಲ್ಲೇ ನಿಮ್ದು ಒಂದು ಚಿಕ್ಕ ಚಿಕ್ಕ ಆಫೀಸ್ ಮಾಡ್ಕೊಂಬಿಡಿ, ಅವಾಗ ಫುಲ್ ಸೇಫ್ಟಿ ಇರುತ್ತೆ, ನೀವ್ಯಾರು ಅವಾಗ ಅದ್ರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ.